अर्जुन नम अज्ज बेसद आलद मर नम बेसद तंगीन मर नानु बेसदे जाली मर अर्जुन नर्थ नीन अर्थ आयतु नरेंद्र निन्के वे नेल हाकलो आलद मर बी बंदवे बार को टेन मर नवे कल के चुत जाली मर हाउना निज गेळेया विषजाली मुळ्ळिन नोवन्नु कुळिदवने बल्ल ई नरेंद्र बेळसिद जाले देवगिरिगे बेळे धैर्य प्राण खाली नानु गुरिटरे गोळे धैर्य प्राण खाली मणि मुलस रही हंग नग्तार नोड़ी मैं मकड़ूंगल धर्मान री नागण्री विजय कूड़े बरतारी धर्म करेद्री मणि मंदे बर बुद्धि इलावे मगने ननगे ननगे याक बुद्धि इल्ल री धर्मानग बरा केळतिनरे अवर तम्मन नावु बर्तनंद्रे नम्म अप्पन गंटे एनु ओगदैतप बैरे तेळ बैनरे ननगे पगार कोट्टिट्कोंदके सार्थक आयतु नरेंद्र निन्न मनसिन मातु निन्न मनसिन आसिन मातिनंद हेळु तिळिदुकोंडरे अवरिगे बाळु जीवन परिवाद सरी मोड़ते नहीं होगी मिलने ना आलुगे पगार कोट्टू बा आगले नरेंद्र नडे होगण ಸೌಕರ್ಯ ನಮಸ್ಕಾರ ನಮಸ್ಕಾರ ಧರ್ಮಣ್ಣನವರಿಗೆ ಹಾ ನನ್ನ ಕರೆಸಿದ ವಿಷಯ ಏನಂತ ಹೇಳಿ ಸೌಕರ್ಯ ಧರ್ಮಣ್ಣ ಧರ್ಮಾಧಿಕಾರಿ ಧರ್ಮೇಂದ್ರ ಸಾಹುಕಾರರು ಸತ್ತ ಮೇಲೆ ಧರ್ಮಾಧಿಕಾರಿ ಪಟ್ಟ ಖಾಲಿ ಇದೆಯಲ್ಲ ಆ ವಿಷಯದ ಬಗ್ಗೆ ಮಾತನಾಡಲು ನಿನ್ನನ್ನು ಬರ ಹೇಳಿದೆ ಭಲೆ ಸೌಕರ್ಯ ಭಲೆ ಹೌದು ಈ ಧರ್ಮಾಧಿಕಾರಿಕೆ ಉತ್ತಮರನ್ನು ಆಯ್ಕೆ ಮಾಡಿ ನಮ್ಮೂರನ್ನು ಉದ್ಧಾರ ಮಾಡುವರನ್ನು ನಾವು ಧರ್ಮಪೀಠಕ್ಕೆ ಕೂರಿಸಬಹುದು ಹೌದು ಧರ್ಮಣ್ಣ ಆ ಪಟ್ಟಕ್ಕೆ ಯೋಗ್ಯವಾದ ವ್ಯಕ್ತಿ ಎಂದು ನಾನೇ ಯೋಗ್ಯವಾದ ವ್ಯಕ್ತಿ ಎಂದು ಜನರ ಮುಂದೆ ನೀನು ಕೂಗಿ ಹೇಳಬೇಕು ಸೌಕರ್ಯ ಅದು ಜನರ ಅಭಿಪ್ರಾಯ ನಾನು ಜನರನ್ನು ಕೇಳಿ ಹೇಳ್ತೀನಿ ಗೋಲಿ ಹೊಡಿ ಅಣ್ಣನ ಜನರ ಒಪ್ಪಿಗೆಗೆ ನೀನೊಬ್ಬ ಒಪ್ಪಿದರೆ ಸಾಕು ಉಳಿದವರೆಲ್ಲ ನನಗೆ ಲೆಕ್ಕಕ್ಕಿಲ್ಲ ಸೌಕರ್ಯ ಅದು ಹೇಗೆ ಸಾಧ್ಯವಾಗುತ್ತದೆ ಜನರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದರಗೋಸ್ಕರ ಜನರಿಗೆ ಒಂದು ಮತನ್ನು ಕೇಳ್ತೀನಿ ಆ ಜನರು ಒಂದು ಅಭಿಪ್ರಾಯ ತಿಳಿಸಿದ್ರೆ ನಿಮ್ಮನ್ನೇ ಆ ಧರ್ಮಕ್ಕೆ ಉತ್ತರಾಧಿಕಾರಿಯಾಗಿ ಮಾಡ್ತೀನಿ ನಾನು ಜನರನ್ನು ಕೇಳದೆ ನಾನು ಮಾತು ಕೊಟ್ಟರೆ ನಾನು ಮೋಸ ಮಾಡಿದಂತಾಗುತ್ತದೆ ಈ ನನ್ನ ಜನಗಳಿಗೆ ಧರ್ಮ ದ್ರೋಹವೆಂದು ಸುಮ್ಮನಾದರೆ ನಿನ್ನ ಬಡಪತನ ದೂರವಾಗುವುದಿಲ್ಲ ನಾನು ಹೇಳಿದಂತೆ ನೀನು ಕೇಳಿದರೆ
ನೀನು ಕೇಳಿದಷ್ಟು ಹಣ ಕೊಡುತ್ತೇನೆ. ಏ ಸಕರೆ, ಊರಿಗೆ ಉಪಕಾರವಾಗುತ್ತದೆ, ಊರು ಉದ್ಧಾರವಾಗುತ್ತದೆ ಅಂದ್ರೆ ಅದನ್ನು ಮಾತಾಡಿ, ಅದನ್ನು ಬಿಟ್ಟು ಹಣ ಕೊಡದಂತೆ ಹೇಳಿ ನನ್ನನ್ನು ಹಳ್ಳಕ್ಕೆ ತಳ್ಳು ಮಾಡು, ವಿಚಾರ ಮಾಡಬೇಡಿ. ಹೇಳಿ ಸಾವುಕಾರ, ಅಧರ್ಮದಿಂದ ನಡೆದು ನನ್ನ ಹಣ ಗಳಿಸಿದ್ರೆ ಇಷ್ಟು ನನ್ನ ದೊಡ್ಡ ಶ್ರೀಮಂತನಾಗ್ತದೆ. ಅದಕ್ಕಾಗಿ ನಾನು ಧರ್ಮದಿಂದ ನಡೀತಿದ್ದೇನೆ. ಅಧರ್ಮದಿಂದ ನಡೆಯುವುದಿಲ್ಲ. ನಾನು ಯಾವತ್ತು ನಡೆದರೆ, ಧರ್ಮದಿಂದ ನಡೆದರೆ ಆ ದೇವರು ನಮ್ಮನ್ನು ಮೆಚ್ಚುತ್ತಾನೆ. ನಿನ್ನ ಹಾಗೆ ಸುಳ್ಳನ್ನು ಹೇಳಿ ಅದ ಸತ್ಯವನ್ನು ನಂಬಿಸಿ ಅಧರ್ಮದಿಂದ ಬಾಳಲಿಕ್ಕೆ ಹೋಗಬೇಡ. ಇದು ನಿನಗೆ ಎಚ್ಚರವಿರಲಿ. ಹಾಗಾದರೆ ನಿನ್ನ ಕೊನೆಯ ನಿರ್ಣಯ? ಅದು ಈ ಜನರನ್ನು ಕೇಳಿ ಹೇಳುತ್ತೇನೆ. ವಾಪಿಗೆ ತಪ್ಪಿಗೆ ಮೂಲಿಯಲ್ಲಿ ಬಿದ್ದಿರಬೇಕಾದ ಬಡ ಭಿಕಾರಿ ನೀನ. ನನ್ನ ಆಸೆಗೆ ನಿರಾಸೆ ಮಾಡಲು ನಿನಗೆಷ್ಟು ಧೈರ್ಯಲೇ ಮಗನೇ? ಸಾವುಕಾರ, ಬಾಯಿ ಬಿಗಿ ಹಿಡಿದು ಮಾತನಾಡಲು ನಾಳಕ ನೋಡು ಸಾವುಕಾರ. ನಾನು ಹಣದಲ್ಲಿ ಬಡವನಿರಬಹುದು, ಆದರೆ ಗುಣದಲ್ಲಿ ನಾನು ದೊಡ್ಡವನು. ಅದಕ್ಕಾಗಿ ಜನರು ನನ್ನ ಮಾತನ್ನು ಕೇಳುತ್ತಾರೆ. ನಾನು ಯಾವುದೇ ಕೆಲಸ ಕೇಳಬೇಕು ಮಾಡಬೇಕಾದ್ರೆ ಆದರೆ ಈ ನನ್ನ ಜನರನ್ನು ಕೇಳಿ ನಾನು ಕೆಲಸ ಕೈ ಹಾಕುತ್ತೇನೆ. ನೋಡು, ನಿನಗೆ ಕೊನೆ ಮಾತು ಹೇಳ್ತಿದ್ದೇನೆ. ಮುಚ್ಚುಬಾಯಿ ಸೊಕ್ಕಿನ ಕುಂಡಿ, ಈ ನರೇಂದ್ರನ ಹೆಸರು ಕೇಳಿದರೆ ಗಡಗಡ ನಡುಗುವರು ಸುತ್ತು 25 ಹಳ್ಳಿ ಜನ. ಹೀಗಿರುವಾಗ ನೀನು ನನಗೆ ಅವಮಾನ ಮಾತನಾಡುವೇನಲೇ ಮಗನೇ? ಎತ್ತರದಿಂದ ಮಾತನಾಡು. ನಿನ್ನ ನುಡಿಗಳನ್ನು ಜನರಿಗಾಗಿ, ಜನರಿಗೋಸ್ಕರ ನುಡಿಯುತ್ತಿರುವ ನಮ್ಮ ಅಣ್ಣನಿಗೆ ಏಕವಚನದಲ್ಲಿ ಮಾತನಾಡುವಷ್ಟು ಧೈರ್ಯ ಬಂತನಲೇ ಮಗನೇ? ಸುಮ್ಮನೆ ನನ್ನ ಅಣ್ಣನನ್ನು ಸಲಹೆ ಕೇಳು. ಇಲ್ಲವಾದರೆ ನಿನ್ನನ್ನು ಕ್ಷಣದಲ್ಲೇ ಉಸಿರು ನಿಲ್ಲಿಸಿ ಬಿಡುವೆ. ಉಸಿರ ಲೇ ಧರ್ಮ, ನಿನ್ನ ತಮ್ಮ ನನ್ನ ಉಸಿರನ್ನು ನಿಲ್ಲಿಸ್ತಾನಂತೆ ಪಾಪ. ಅವನಿಗೇನು ಗೊತ್ತು? ಪರರರಿಗೆ ಚೆರಗಾಸಲು ಮುಂದಾಗಿದ್ದ ಅವನ ಅತ್ತಿಗೆಯ ಉಸಿರನ್ನು ನೀನು ನಿಲ್ಲಿಸಿದೆ ಅಂದ. ಮುಚ್ಚು ಬಾಯಿ ಸೊಕ್ಕಿನ ಮಗನೇ. ಮೈದುಣರೇ, ಮಕ್ಕಳು, ಪರ ಜನರೇ, ಅಣ್ಣ ತಮ್ಮಂದಿರು, ನನ್ನ ತಾಯಿ ಅಂತಿರುವ ನನ್ನ ಅತ್ತಿಗೆಗೆ ಹಗುರವಾಗಿ ಮಾತನಾಡುವೆ. ಆ ಮಗನು ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ಮಾಂಸಗಳನ್ನು ನರಿ ನಾಯಿಗೆ ಹಂಚಿದಲೇ ಬಿಡಲಾರೆ. ಕೈ ಮಾತ್ರ ತಲೆಗೆ ಹೆಸರು, ಅವನ ಮೇಲೆ ಕೈ ಮಾಡಿದ್ರೆ ನನ್ನ ಮೇಲೆ ಆಡಿದ್ದು ಆಯ್ತನ. ನನ್ನ ಆತ್ಮಿಕ ಬಗ್ಗೆ ಕೀಳಾಗಿ ಮಾತನಾಡಿದವರನ್ನು ಅವರಿಗೆ ಪ್ರಾಣ ಭಿಕ್ಷೆ ನೀಡುವುದೇ ಎಲ್ಲ ಅಣ್ಣ. ಈಗಲೇ ಅಪ್ಪಣೆ ಕೊಡು, ಈ ಕ್ಷಣದಲ್ಲಿ ಅವನ ನರಿಗ ನಾಡಿಗಳನ್ನು ಕಟ್ಟು ಮಾಡಿ ಕುದಿತ್ತಿರುವ ನನ್ನ ರಕ್ತದ ಕೊಡಲಿಗೆ ರುಚಿ ತೋರಿಸಲ ಬಿಡಲಾರೆ. ಸಮಾಧಾನ ಮಾಡ್ಕೊಂಡಾಗ ಸಮಾಧಾನದಿಂದ ಲೇ ನರೇಂದ್ರ, ಹಿಂದೆ ನಿನ್ನ ತಾಯಿ ಒಡಲು ತನ್ನಗಿದೆ ಅಂತ ಬದುಕಿದೆ ಮಗನ, ಬದುಕಿದೆ. ಲೇ ನರೇಂದ್ರ, ನನ್ನ ದೇವತೆ ಅಂತ ನನ್ನ ಹೆಂಡತಿಗೆ ನೀನು ಸಿಕ್ಕಂತೆ ಮಾತನಾಡಿ ಬಾಯಿ ಬಿಟ್ಟಿದ್ರೆ ಇದೇ ನನ್ನ ತಮ್ಮಂದ್ರೆ ನನ್ನ ಕೊಚ್ಚಿ ಹಾಕ್ತಾರೆ ನರೇಂದ್ರ, ಕೊಚ್ಚಿ ಹಾಕುತ್ತಾರೆ. ಅಣ್ಣ, ಪರರ ಹೆಣ್ಣು ಮಕ್ಕಳ ಬಗ್ಗೆ ಇಲ್ಲ ಸಲ್ಲದ ಮಾತನಾಡುವ ಇಂಥವರನ್ನು ಈ ಭೂಮಿಯ ತಲೆ ಮೇಲೆ ಬದುಕಲು ಬಿಡಬಾರದನ್ನ, ಬದುಕಲು ಬಿಡಬಾರದು. ಲೇ ನರೇಂದ್ರ, ಹಣದ ಆಸೆ ನಿನಗೆ ಹೆಚ್ಚಾಗಿದೆ, ದಾನ ಧರ್ಮ ಮಾಡಿ ಖರೀದಿಸಿಕೋ, ಇಲ್ಲವಾದರೆ ಕೊನೆಗೊಂದು ದಿನ ನಿನ್ನ ರುಂಡ ನನ್ನ ಕೈಯಲ್ಲಿ ಹುಷಾರ್.
ನರೇಂದ್ರ ನಾನು ಹೇಳೋದಲ್ಲ ನಿನ್ನ ಒಳ್ಳೆದಕ್ಕೆ ನೀನು ನನ್ನ ಮಾತನ್ನು ಕೇಳಿ ನಡೆದ್ರೆ ನೀನು ದೇವರಂತನಾಗಿ ನೀನು ಇವರಲ್ಲಿ ಬದುಕುತ್ತೀಯ ಇಲ್ಲವಾದ್ರೆ ನೀನು ಹಿಡಿದ ಹಠವಂತ ಅಂತ ತಿಳಿದ್ರೆ ಇದೇ ನನ್ನ ನಾಗಾನಿಂದ ನಿನ್ನ ಸಾವು ಕಟ್ಟಿಟ್ಟು ಪುತ್ತಿ ಅಂತ ತಿಳ್ಕೊಳ್ಳಿ ನಡೀರಿ ತಮ್ಮ ಹೋಗ ನಡೀರಿ ಧರ್ಮ ಅವಮಾನ 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 ಅದು ಈ ನನ್ನ ಮನೆಯಲ್ಲಿ ಧರ್ಮ ದಾನ ಧರ್ಮವೇ ಜೀವನವೆಂದು ನಂಬಿರುವ ನಿನ್ನ ಮೇಲೆ ಸಾಲದ ಮರ ಹೇರಿ ಸಾಲಿನ ದವರಿಗೆ ನಿನ್ನನ್ನು ತಳ್ಳಿ ಈ ಊರಿಗೆ ನಾನು ದೊರೆಯನಾಗಿ ಮೆರೆಯದಿದ್ರೆ ನನ್ನ ಹೆಸರು ನರೇಂದ್ರನೇ ಅಲ್ಲ ಓಸಿ ಕಿಸ್ಕಾ ದೌಲತ್ ನಹಿ ರಾಡ್ ಕಿಸ್ಕಾ ಔರತ್ ನಹಿ ನರೇಂದ್ರ ಕಿಸ್ಕಾ ದೋಸ್ತ್ ನಹಿ ಪಾತ್ರದಾರಿಗೆ ಆಯರ್ ಯಾಕಾದ್ರೆ ಬಲಗಡೆ ಸೈಡ್ ಇದಾರೋ ಅವ್ರ ಕಡೆ ಹೋಗಿ